ಬಂದು ಮರುದಿವ್ಸ ಕಾಂಚೀಪೂರ್ಣರು ಎಲ್ಲ ಹೇಳಿದ್ರಂತೆ ಏನೇನಾಯಿತು ಹೀಗಾಯಿತು ಅಂತೆಲ್ಲ ಹೇಳ್ಕೊಂಡ್ರು ಕಾಂಚಿ ಕಾಂಚಿ ಕಾಂಚೀಪೂರ್ಣರು ಹೇಳಿದ್ರಂತೆ ಎಂದಿನಂತೆ ದಿನಾಲು ವರದರಾಜ್ ಸಂಭಾಷಣೆ ಮಾಡ್ತಾ ಚಾಮರ ಸೇವೆ ಮಾಡೋರು ಇವ್ರು ನೀರು ತರ್ತಾಯಿದ್ರು ಒಂದು ದಿವಸ ಕಾಂಚೀಪೂರ್ಣ ಮನೆಗೆ ಊಟಕ್ಕೆ ಕರೆದ್ರಂತೆ ಇದು ಟರ್ನಿಂಗ್ ಪಾಯಿಂಟ್ ಇನ್ ಲೈಫ್ ನಾವು ಪುರಂದರದಾಸರ ಜೀವನದಲ್ಲಿ ಹೇಗೆ ಮುಗುತಿ ಕೆಲಸ ಬರ್ತಲ್ಲ ಮುಗುತಿ ಘಟನೆ ಬಂದರು ಮುಕ್ತಿ ಕೊಟ್ಟರು ಅಂತ ಇವೆಲ್ಲ ನೆಪ ಮಾತ್ರ ಇವು ಯಾವುದೋ ಕ್ಷಣಕ್ಕೆ ಪರಿವರ್ತನೆ ಆಗೋ ಕ್ಷಣಕ್ಕೆ ಒಂದು ಹಾದಿ ಆಗಬೇಕು ಹಾಗೊಂದು ಘಟನೆ ಇವ್ರ ಮನೆಯಲ್ಲಿ ಕಾಂಚೀಪೂರ್ಣರು ಮನೆಗೆ ಊಟಕ್ಕೆ ಕರೆದ್ರಂತೆ ಬರಬೇಕು ನೀವು ಅಂತ ಅವ್ರು ಬೇಡ ಬೇಡ ಅಂದ್ರಂತೆ ಇಲ್ಲ ನೀವು ಬರಲೇಬೇಕು ನಮ್ಮ ಮನೆಗೆ ನನ್ನ ಅಪೇಕ್ಷೆ ಇದೆ ಇದು ಅಂತ ಹೇಳಿದ್ರಂತೆ ಆಯಿತು ಅಂತ ಬಹಳ ಹಿಂದೆ ಮುಂದೆ ನೋಡಿ ಒಪ್ಕೊಂಡ್ರಂತೆ ಕಾಂಚಿಪೂರ್ಣ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಯಾಕೆ ಹಿಂದೆ ಮುಂದೆ ನೋಡಿದ್ರೆ ಹೇಳ್ತೀನಿ ಅದನ್ನು ಊಟಕ್ಕೆ ಕರೆದ್ರು ಆಮೇಲೆ ಎಲ್ಲ ರೆಡಿ ಮಾಡಿದೆ ಪಾಪ ರಕ್ಷಾಂಬ ತುಂಬ ಪ್ರೀತಿಯಿಂದ ಅಡುಗೆ ಮಾಡಿದರು ಷಡ್ರಸೋ ಏನು ಷಡ್ರಸ ಊಟ ಅಂತ ಮಾಡ್ತಾರೆ ಷಡ್ರಸೋಪಚಾರ ಅಂತ ಭಾರಿ ಅಡುಗೆ ಮಾಡಿದ್ರಂತೆ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ ಕ ಬರಲಿಲ್ಲಲ್ಲ ಯಾಕೋ ಕಾಂಚೀಪೂರ್ಣ ರೀ ಇನ್ನು ಅಂಥೇಳಿ ದಕ್ಷಿಣದ ದ್ವಾರದಿಂದ ತಾವು ಕಂಚಿ ನೋಡಿದರೆ ಗೊತ್ತಿರುತ್ತೆ ಎಷ್ಟು ದೊಡ್ಡ ಗುಡಿಗಳದೋ ಅಸಾಧ್ಯ ದೊಡ್ಡ ಗುಡಿ ಒಳಗೆ ಹೋದರೆ ಯಾವ ಕಡೆಯಿಂದ ಹೋದ್ವಿ ಯಾವ ಕಡೆಯಿಂದ ಹೊರಗೆ ಬಂದ್ವಿ ಗೊತ್ತಾಗಲ್ಲ ಇವರು ದಕ್ಷಿಣದ ಭಾಗದಿಂದ ಒಳಗಡೆ ಹೋದ್ರಂತೆ ಗುಡಿಗೆ ನೋಡ್ಕೊಂಬರೋಣ ಕಾಂಚೀಪೂರ್ಣರು ಯಾಕೆ ಬರಲಿಲ್ಲ ಅಂತ ಇವ್ರು ಹೋಗೋ ಹೊತ್ತಿಗೆ ಉತ್ತರದ ಬಾಗಿಲಿಂದ ಒಳಗೆ ಬಂದರು ಮನೆಯೊಳಗೆ ಇವ್ರ ಕಡೆ ಬಂದುಬಿಟ್ರು ಇವ್ರು ಹೋಗಿನೂ ಒಂದು ನಿಮಿಷ ಆಗಿಲ್ಲ ಕಂಚಿ ಪುಂಟು ಮನೆಗೆ ಬಂದರು ಕಲ್ಪನೆ ಮಾಡಿ ಯಾರಾದರೂ ಅತಿಥಿಗಳು ಮಾಡ್ತಾರೆ ಹಾಗೆ ಮನೆಗೆ ಬಂದು ಅಮ್ಮ ನನಗೆ ತುಂಬ ಇದೆ ದೇವಸ್ಥಾನಕ್ಕೆ ಬೇಗ ಹೋಗೋ ಕೆಲಸ ಇದೆ ನಾನು ಊಟಕ್ಕೆ ಹಾಕ್ಬಿಡು ಅಂದ್ರಂತೆ ರಕ್ಷಾಂಬಾಂಧ್ರಂತೆ ಒಂದು ನಿಮಿಷ ಕೂತ್ಕೊಳ್ಳಿ ನಿಮ್ಮನ್ನು ನೋಡೋಕ್ಕೆ ಹೋಗಿದ್ದಾರೆ ಅವ್ರು ಬಂದ ತಕ್ಷಣ ಹಾಕ್ಬಿಡ್ತೀನಿ ಅಂತ ಇಲ್ಲ ಇಲ್ಲಮ್ಮ ನಂಗೆ ತುಂಬ ಹಸಿವಾಗಿದೆ ಬೇಗ ಹೋಗಬೇಕು ದೇವಸ್ಥಾನಕ್ಕೆ ಊಟಕ್ಕೆ ಹಾಕಿಬಿಡು ಅಂದ್ರಂತೆ ಹಂಗೆ ಮಾಡ್ತಾರೆ ಸಾಮಾನ್ಯ ಅತಿಥಿಗಳು ಮಾಡಲ್ಲ ಬಂದ ತಕ್ಷಣ ಊಟಕ್ಕೆ ಹಾಕುವಂತ ಯಾರೂ ಕೇಳಲ್ಲ ಇವ್ರು ಕೇಳಿದರು ಅದು ಕಾರಣ ಇದೆ ಊಟಕ್ಕೆ ಹಾಕಿಬಿಡು ಬೇಗ ಹಾಕ್ಬಿಡು ಹೊತ್ತಾಗ್ತದೆ ನನಗೆ ನನ್ನ ದೇವಸ್ಥಾನದಲ್ಲಿ ಕೆಲಸ ಇದೆ ಅಂತ ಆಯಿತು ಹಾಗಾದರೆ ಪ್ಯಾಪ ಹೇಳ್ತಾರೆ ಅಂತ ಅವ್ರು ಹೇಳಿ ಊಟಕ್ಕೆ ಹಾಕಿದರು ಎಲ್ಲ ಮಾಡಿದ ಅಡುಗೆನೆಲ್ಲ ಚೆನ್ನಾಗಿ ಬಡಿಸಿದ್ರು ಸಂತೋಷ ಊಟ ಮಾಡಿದರು ಊಟ ಮಾಡಿದ ಮೇಲೆ ಕಾಂಚೀಪೂರ್ಣರು ಏನು ಮಾಡಿದರು ಅಂತ ತನ್ನ ಎಲೆಯನ್ನು ತಾನೇ ತೆಗೆದು ಎತ್ತಿತ ಕೂತಂಥ ಊಟನ ಶುದ್ಧ ಮಾಡಿ ಜಾಗವನ್ನು ಶುದ್ಧ ಮಾಡಿ ಹೋದರು ನಾನಾಗಲೇ ಹೇಳಿದ್ದೆ ಅವರು ಸ್ವಲ್ಪ ಕೀಳು ಅಂತ ತಲೆಗಿತ್ತು ಆಗಿನ ಕಾಲದಲ್ಲಿ ಇತ್ತಲ್ಲ ಕೀಳು ಕುಲ ಅಂತ ಇತ್ತಲ್ಲ ಅದಕ್ಕೆ ಅವರು ತಮ್ಮ ಎಲೆಯನ್ನು ಶುದ್ಧ ಮಾಡಿ ತಾವು ಶುದ್ಧ ಜಾಗನ ಶುದ್ಧ ಮಾಡಿ ಹೋದ್ರಂತೆ ತಾವು ಊಟ ಮಾಡಿದಂಥ ಎಲೆ ಹೊರಗೆ ಹಾಕಿ ತಟ್ಟೆ ಲೋಟ ತೊಳೆದು ಇಟ್ಟು ಹೋದ್ರಂತೆ ಅವ್ರು ಹೋದ್ಮೇಲೆ ಸ್ವಲ್ಪ ಹೊತ್ತಿಗೆ ಏನು ಮಾಡಿದ್ರು ರಕ್ಷಾಂಬ ಅಂದರೆ ಆತ ಕೀಳು ಕುಲದವರಲ್ವ ಮತ್ತು ಅವ್ರಿಗೆ ಊಟಕ್ಕೆ ಮೇಲೆ ಬ್ರಾಹ್ಮಣರು ಊಟ ಮಾಡಬಾರ್ದು ಉಳಿದದ್ದನ್ನು ಅಂತ ಹೇಳಿ ಆ ಉಳಿದ ಊಟವನ್ನು ದ್ವಾರ ಪಾಲಕರಿಗೆಲ್ಲ ಕೊಟ್ಬಿಟ್ಟು ಮತ್ತು ಪಾತ್ರೆಯೆಲ್ಲ ತೊಳೆದು ಮನೆಯೆಲ್ಲ ಶುದ್ಧಿ ಮಾಡಿ ತಾನು ತಲೆ ಮೇಲೆ ಸ್ನಾನ ಮಾಡಿ ಮತ್ತು ಬೇರೆ ಅಡುಗೆ ಮಾಡ್ಕೊಳ್ಳೋ ಕೂತ್ಕೊಂಡ್ರಂತೆ ಇವರು ಹುಡುಕಾಡು ಹುಡುಕಾಡು ಬಂದರು ಎಲ್ಲಿ ಹೋದರು ಕಾಂಚಿಪೂರ್ಣರು ಅಂತ ಬಂದು ನೋಡ್ತಾರೆ ಮನೆಯಲ್ಲಿ ಶುದ್ಧ ಆಗಿದೆ ಮನೆಯೆಲ್ಲ ತಲೆಯೆಲ್ಲ ಹಸಿ ಆಗಿದೆ ಏನು ಮಾಡಿದೆ ಏನಾಯಿತು ಅಂತ ಕೇಳಿದ್ರಂತೆ ಕಾಂಚಿಪೂರ್ಣರು ಬರಲಿಲ್ವ ಐನ ಅಂತ ಬಂದ್ರಲ್ಲ ಅವರು ನೀವು ಹೋದ ತಕ್ಷಣ ಬಂದರು ಊಟಕ್ಕೆ ಹಾಕು ಅಂದರು ಹಾಕಿಬಿಟ್ಟೆ ಅಂತ ಆದದನ್ನೆಲ್ಲ ಹೇಳಿದ್ರಂತೆ ಹೇಳಿಬಿಟ್ಟು ಮತ್ತು ಊಟ ಉಳಿದದ್ದೆಲ್ಲಿದೆ ಇವ್ರ ಮನಸ್ಸಲ್ಲಿ ಇದ್ದದ್ದು ಅವ್ರು ಗುರುಗಳನ್ನ ತಪ್ಕೊಂಡ್ಬಿಟ್ಟಿದ್ದಾರೆ ಕಾಂಚೀಪುರನ ರಾಮಾನುಜರು ಅವ್ರು ಬಂದು ಊಟ ಮಾಡಿದ್ದ ಉಚ್ಚಿಷ್ಟ ಇದೆಯಾ ಉಳಿದಿದೆಯಲ್ಲ ಅನ್ನ ಅದನ್ನು ಪ್ರಸಾದ ಅಂತ ತೊಗೋಬೇಕು ಅಂತ ಕೂತಿದ್ದಾರೆ ಇವರು ರಕ್ಷಾಂಬ ಗೊತ್ತಿಲ್ಲ ಅದು ಎಲ್ಲ ಕೊಟ್ಬಿಟ್ಟಿದ್ದಾರೆ ಆಹಾರ ಎಲ್ಲ ಮತ್ತು ಹೊಸಾದ್ ಮಾಡ್ತಿದ್ದಾರೆ ಇವ್ರಿಗೆ ಭಾಳ ದುಃಖ ಆಗ್ಬಿಡ್ತು ಗುರುಗಳನ್ನು ಮನೆ ಕರೆಸಿ ಅವ್ರ ಎಲೆಯನ್ನು ನಾನು ತೆಗಿಬೇಕು ಅವ್ರ ಕಡೆಯನ್ನು ತೆಗೆಸಿ ನೆಲ ಶುದ್ಧ ಮಾಡುವಂಗಾಯ್ತಲ್ಲ ಅಪಮಾನ ಆಯ್ತಲ್ಲ ಭಾಗವತೋತ್ತಮನಿಗೆ ಅನ್ಯಾಯ ಮಾಡ್ದಂಗೆ ಆಯ್ತಲ್ಲ ಅಂತ ಭಾಳ ಬೇಜಾರಾಯ್ತಂತೆ ಬೇಜಾರ ಹೆಂಡತಿ ಕೇಳ್ದು ಯಾಕೆ ಹೆಂಗೆ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ ಗಿರಿ ನಿಮ್ಗೆ ಗೊತ್ತಾಗಲ್ಲ ಅದು ಅವ್ರು ಬಂದರೆ ಹಾಗೆ ಮಾಡಬೇಕು ನಾವು ನಾವು ಬ್ರಾಹ್ಮಣರು ಅವ್ರಿಗೆ ಹಾಕಿದ್ದು ಊಟ ಮಾಡಬಾರ್ದು ಅದನ್ನು ಕೊಡಬೇಕು ಭಾರಿ ದುಃಖ ಆಗಿ ಚೆನ್ನಾಗಿ ಬೈದರು ಹೆಂಡ್ತಿಗೆ ಬೈದು ಸೀದಾ ಹೋಗಿ ಗುಡಿಗೆ ಹೋಗಿ ಕಾಂಚೀಪೂರ್ಣರಿಗೆ ಕಾಲು ಮುಗಿದು ತಪ್ಪಾಯಿತು ನಂದು ತಪ್ಪು ಬೇಜಾರು ಮಾಡ್ಕೋಬೇಡಿ ಅಂತ ಅವ್ರು ಏನು ಬೇಜಾರು ಮಾಡ್ಕೊಂಡಿದ್ದಿಲ್ಲ ಇರಲಿ ಬಿಡು ನನಗೆ ಗೊತ್ತಿದೆ ಎಲ್ಲ ಅಂದರು ಯಾಕೆ ಹಂಗೆ ಮಾಡಿದರು ಅಂತ ಬರೀತಾರೆ ಕಾಂಚೀಪೂರ್ಣರು ದೊಡ್ಡತನ ನೋಡಿ ಇದು ಎಷ್ಟು ಸೂಕ್ಷ್ಮವಾಗಿರ್ತದೆ ಅಂತಂದರೆ ಬಿಟ್ಟು ಹೇಳಲ್ಲ ಅವರು ಕಾಂಚೀಪುರ ಮೊದಲು ಊಟಕ್ಕೆ ಬರೋಲ್ಲ ಅಂದರು ಯಾಕೆ ಬರೋಲ್ಲ ಅಂದರು ಅಂದರೆ ನಮ್ಮ ನಿಮ್ಮ ಮನೆಗೆ ಬರೋದು ಬೇಡಪ್ಪ ನಾನು ನಾನು ಕೀಳ್ಕೊಲ್ದವನಾದರೆ ನಿಮ್ಮ ಮನೆಗೆ ಬಂದಾಗ ತೊಂದರೆ ಆಗ್ತದೆ ಅಂತ ಮನಸ್ಸಲ್ಲಿ ಅವ್ರಿಗಿತ್ತು ಅಂತನ್ಸುತ್ತೆ ಅದಕ್ಕೆ ಅವ್ರೇನು ಮಾಡಿದರು ಕಾಯ್ಕೊಂಡಿದ್ದು ಇವರು ದಕ್ಷಿಣ ದ್ವಾರದಿಂದ ಹೋದ ತಕ್ಷಣ ಒಳಗೆ ಸೇರಿಕೊಂಡಿದ್ದಾರೆ ಮನೆಗೆ ಇವರು ಹೋಗಿ ಬೇಗ ಊಟಕ್ಕೆ ಹಾಕಿ ನನಗೆ ಯಾಕಂದರೆ ಅವ್ರಿಗೆ ಹೆದರಿಕೆ ಏನು ಅಂದರೆ ರಾಮಾನುಜರು ಬಂದುಬಿಟ್ರೆ ನಾನು ಎಲೆ ತೆಗಿಯೋದು ಬಿಡಲ್ಲ ಅವರು ಅವರೇ ಎಲೆ ತೆಗೆದು ಶುದ್ಧ ಮಾಡ್ತಾರೆ ಆದ್ದರಿಂದ ನಾನು ಅವ್ರ ಮನಸ್ಸಲ್ಲಿದೆ ಕಿರಿಕಿರಿ ಅದಷ್ಟೇ ರಾಮಾನುಜರ ಇಲ್ಲ ಆದರೆ ಅದು ಆಗಬಾರ್ದು ಹೇಳಿ ತಾವೇ ಊಟ ಮಾಡಿ ಶುದ್ಧ ಮಾಡಿ ಹೋದ್ರಲ್ಲ ಬಹಳ ಬೇಜಾರಾಯಿತು ಇವರಿಗೆ ನಮ್ಮ ಗುರುಗಳಿಗೆ ಹಿಂಗೆ ಆಯ್ತಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡ್ರು ಆವಾಗ ಕಾಂಚಿಪೂರ್ಣರು ಕೇಳ್ಕೊಂಡ್ರಂತೆ ಒಂದು ಕೆಲಸ ಮಾಡಿ ಪಂಚ ಸಂಸ್ಕಾರ ದೀಕ್ಷೆ ಕೊಟ್ಬಿಡಿ ನನಗೆ ಪ್ರಾಯಶ್ಚಿತ್ತ ಅಂತಾದರೂ ಕೊಡಿ ನನಗೆ ಹೋಗಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಇಲ್ಲಪ್ಪ ನೀ ತಪ್ಪು ಮಾಡಿಲ್ಲ ನಾನು ಕೊಡೋಲ್ಲ ಆದ್ದರಿಂದ ನನ್ನ ದೊಡ್ಡವರು ಯಾರೋ ಕೊಡ್ತಾರೆ ಇನ್ನು ಮ್ಯಾರಾದರೂ ಪಂಚದೀಕ್ಷೆ ಕೊಡ್ತಾರೆ ನಿಮಗೆ ಅಂತ ಹೇಳಿದ್ರಂತ ಆಗ ರಾಮಾನುಜರು ಹೇಳ್ತಾರೆ ಒಂದು ಉಪಕಾರ ಮಾಡ್ತೀರಾ ನನಗೆ ದಿನಾಲೂ ನೀವು ವರದ ರಾಜನ ಹತ್ರ ಸಂಭಾಷಣೆ ಮಾಡ್ತೀರಿ ನನ್ನ ಕೆಲವು ಮೂಲಭೂತವಾದ ಸಂಶಯಗಳಿದ್ದಾವೆ ಪ್ರಶ್ನೆಗಳಿದ್ದಾವೆ ಉತ್ತರ ಕೇಳ್ಕೊಂಬರ್ತೀರಾ ಕೇಳು ಪ್ರಶ್ನೆ ಕೇಳು ಅಂತ ಇವರು ಆರು ಪ್ರಶ್ನೆಗಳನ್ನು ಕೇಳ್ತಾರೆ ಕಾಂಚೀಪೂರ್ಣರಿಗೆ ದಯವಿಟ್ಟು ಸಾಯಂಕಾಲ ಇವತ್ತು ನೀವು ಪೂಜೆ ಮಾಡುವಾಗ ವರದರಾಜನಿಗೆ ಪ್ರಶ್ನೆ ಕೇಳಿ ಆತ ಏನು ಉತ್ತರ ಕೊಡ್ತಾನೆ ನಾನು ಹೇಳಿದರೆ ಸಾಕು ನನ್ನ ಹತ್ರ ವರದರಾಜನ ಹತ್ರ ಮಾತಾಡೋ ಶಕ್ತಿ ಇಲ್ಲ ನನಗೆ ನನಗಾಗಿಲ್ಲ ಇದು ಇದೇ ಥರ ಸ್ವಾಮಿ ರಾಮಕೃಷ್ಣ ವಿವೇಕಾನಂದರಿಗೆ ವಿವೇಕಾನಂದರಿಗಾಗುವಂಥದ್ದು ವಿವೇಕಾನಂದರ ಮನೇಲಿ ಬಡತನ ಬಂದ್ಬಿಡ್ತು ಭಾರಿ ಬಡತನ ಬಂತು ಕಷ್ಟ ಆಯಿತು ಹೋಗಿ ರಾಮಕೃಷ್ಣರಿಗೆ ಹೇಳಿದ್ರಂತೆ ಗುರುಗಳೇ ದಿನ ಮಾತಾಡ್ತೀರಿ ತಾಯಿ ಹತ್ರ ನೀವು ನನ್ನ ಕಷ್ಟ ಸ್ವಲ್ಪ ಹೇಳ್ಕೊಬಾರ್ದೆ ನಾನು ಏನು ಭಾಳ ಕೇಳ್ತಾ ಇಲ್ಲ ಊಟಕ್ಕೆ ಸ್ವಲ್ಪ ವ್ಯವಸ್ಥೆ ಸಾಕು ಅವರಿಗೆ ಅದು ಕೇಳ್ಕೊಳ್ಳಿ ಅಂತ ರಾಮಕೃಷ್ಣರು ಹೇಳಿದ್ರಂತೆ ನಾನು ಕೇಳೋ ನೀನೇ ಕೇಳ್ಕೊಲ್ಲ ನೀನೇ ಕೇಳ್ಕೊ ಅಲ್ಲ ತಾಯಿ ನೀ ಮಾತಾಡ್ತಾಳೆ ಕೇಳ್ಕೊ ನೀನು ಭಕ್ತಿಯಿಂದ ಕೇಳ್ಕೊ ಅಂತ ಆವತ್ತು ಹೋದರು ರಾಮ ವಿವೇಕಾನಂದರು ಪೂಜೆ ಮಾಡಿದ್ರಂತೆ ಮಾಡಿ ಮೈ ಮರೆತು ಕೂತ್ಕೊಂಡ್ರು ತಾಯಿ ತಾಯಿ ಪ್ರತ್ಯಕ್ಷ ಆದ್ಲಂತೆ ಏನು ಕೇಳ್ಕೊಳ್ಳೇ ಇಲ್ಲ ರಾಮಕೃಷ್ಣ ಕೇತು ಕೇಳ್ಕೊಂಡ್ಯಾ ಅಂತ ಕೇಳಿದ್ರಂತೆ ಮರ್ತೇ ಹೋಯ್ತು ಗುರುಗಳೇ ನಾನು ಕೇಳಿದಾಗ ಆ ತಾಯಿ ಬಂದು ನಿಂತ್ಕೊಂಡಾಗ ಏನು ಕೇಳೋದು ಅಂತ ಆಯಿತು ನಾಳೆ ಕೇಳು ನಾಳೆ ಕೇಳು ಮರು ದಿವಸ ಕೇಳು ಮತ್ತೆ ಮರು ಹೌದು ಅದೇ ಹಣೆ ಬರ ತಾಯಿ ಬಂದಾಗ ನೆಡ್ಕೊಂಡ್ರು ನಮಸ್ಕಾರ ಮಾಡಿದ್ರು ಬ ಮೈ ಮರೆತು ಬಿಟ್ಟರು ಭಕ್ತಿಯಲ್ಲಿ ಕೇಳೋದು ಮರೆತು ಬಿಟ್ಟರು ಆವಾಗ ಯಾಕೆ ಕೇಳಲಿಲ್ಲ ನೀನು ಅಂತ ರಾಮಕೃಷ್ಣ ಕೇಳಿದಾಗ ವಿವೇಕಾನಂದರು ಹೇಳ್ತಾರೆ ಜಗದ್ ಮಾತೆ ಯಾಕೆ ಮಾತೆ ಮುಂದೆ ನಿಂತಾಗ ಒಂದು ಊಟ ಕೊಡು ಅನ್ನ ಕೊಡು ಪ್ರಮೋಷನ್ ಕೊಡು ಅಂತ ಕೇಳೋಕ್ಕಾಗತ್ತಾ ಆಕೆ ಏನು ಕೊಡಬೇಕು ಅಂತ ಗೊತ್ತಿದೆ ಏನು ಕೊಡಬಾರ್ದು ಅಂತ ಗೊತ್ತಿದೆ ಯಾವಾಗ ಅಂತ ಗೊತ್ತಿದೆ ನಾನೇನು ಕೇಳೋದು ಅದನ್ನು ಅಂತ ಈ ಜ್ಞಾನ ಇವ್ರು ಹೇಳ್ತಾರೆ ನನ್ನ ಬಗ್ಗೆ ಏನೂ ಕೇಳಲ್ಲ ನನಗೆ ಕೆಲವು ವೇದಾಂತದ ಬಗ್ಗೆ ಕೆಲವು ಪ್ರಶ್ನೆಗಳಿದ್ದಾವೆ ಅದನ್ನು ಕೇಳ್ತೀನಿ ಹೇಳು ಅಂತ ಆಯಿತು ಅಂತ ಅದು ಕೇಳ್ಕೊಂಡು ಕಾಂಚೀಪುರಣರು ಸಾಯಂಕಾಲ ಚಾಮರ ಸೇವೆ ಮಾಡುವಾಗ ವರದರಾಜನ ಕೇಳಿದ್ರಂತೆ ಆ ಉತ್ತರ ಬರ್ಕೊಂಡು ಬಂದು ಹೇಳ್ತಾರೆ ಇವರಿಗೆ ಉತ್ತರ ಹೇಗಿದೆ ಮೊದಲನೇ ಪ್ರಶ್ನೆ ಜಗತ್ತನ್ನು ಸೃಷ್ಟಿ ಮಾಡಿದವರು ಯಾರು ಬಹಳ ಚಿಂತೆ ನಡೆದಿದೆ ಎಲ್ಲಗಳಲ್ಲಿ ಭಗವಂತ ಮಾಡಿದ್ನ ಯಾರು ಮಾಡಿದರು ನಿಜವಾಗ್ಬೇಕು ನನಗೆ ಇನ್ಫಾರ್ಮೇಷನ್ನು ಅಂತ ಮೊದಲೇ ಪ್ರಶ್ನೆ ಉತ್ತರ ನಾನೇ ಪರಬ್ರಹ್ಮ ಮತ್ತು ಜಗತ್ ಕಾರಣ ಅಹಮೇವ ಪರಮತತ್ವಂ ಜಗತ್ಕಾರಣ ಕಾರಣಂ ನಾನೇ ಪರಮತತ್ವ ನಾನೇ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಅಂತ ಮೊದಲೇದು ಉತ್ತರ ಎರಡನೇದು ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ ಅದ್ವೈತಕ್ಕೂ ಮತ್ತು ವಿಶಿಷ್ಟಾದ್ವೈತಕ್ಕೂ ವ್ಯತ್ಯಾಸ ಇರುವಂಥದ್ದು ಜೀವಾತ್ಮ ಪರಮಾತ್ಮನಲ್ಲಿ ಭೇದ ಇದೆಯಾ ಜೀವಾತ್ಮ ಪರಮಾತ್ಮ ಬೇರೇನಾ ಈಗಾಗಲೇ ಬಂದಂಥ ಅದ್ವೈತ ಸಿದ್ಧಾಂತದಲ್ಲಿ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಆಗ್ಬಿಡ್ಬೋದು ನಾನು ಬ್ರಹ್ಮನ ಆ ಚಿತ್ಕಳೆಯ ಒಂದು ಅಂಶ ನಾನು ನಾನೇ ಬ್ರಹ್ಮ ಅಂತಿರುವಾಗ ಹಾಗಾದರೆ ಜೀವ ಮತ್ತು ಪರಮಾತ್ಮ ಜೀವಾತ್ಮ ಪರಮಾತ್ಮ ವ್ಯತ್ಯಾಸ ಇದೆಯಾ ಅಂತ ಕೇಳಿದ್ರಂತೆ ಅದಕ್ಕೆ ಉತ್ತರ ರೂಪವಾಗಿ ವರದರಾಜ ಹೇಳಿದ್ದು ಜೀವಾತ್ಮ ಮತ್ತು ಪರಮಾತ್ಮನಲ್ಲಿ ಭೇದ ಇದೆ ಕ್ಷೇತ್ರಜ್ಞೇಶ್ವರಯೋ ಭೇದ ಏವಹ ಸಿದ್ಧ ಆಗಿದೆ ಜೀವಾತ್ಮ ಬ್ಯಾರೆ ಪರಮಾತ್ಮ ಬ್ಯಾರೆ ಎಷ್ಟೇ ಪ್ರಯತ್ನ ಮಾಡಿದರೂ ಜೀವಾತ್ಮ ಪರಮಾತ್ಮ ಆಗೋಕ್ಕೆ ಸಾಧ್ಯ ಇಲ್ಲ ನೋಡು ಮೂಲಭೂತವಾದ ವ್ಯತ್ಯಾಸ ಇದೆ ಅಂತ ಎರಡನೇ ಪ್ರಶ್ನೆ ಉತ್ತರ ಮೂರನೇ ಪ್ರಶ್ನೆ ಅವರು ಕೇಳಿದ್ದು ಮೋಕ್ಷ ಮಾಡಬೇಕಾದ್ರೆ ಏನು ಮಾಡಬೇಕು ಮೋಕ್ಷ ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಮೂರನೇ ಪ್ರಶ್ನೆ ಅದು ಗೊತ್ತಾ ಪ್ರಪತ್ತಿಯೇ ಮೋಕ್ಷೋಪಾಯ ಪ್ರಪತ್ತಿಯಿಂದನೇ ಮೋಕ್ಷ ಸಿಗಬೇಕಾದ್ದು ಪ್ರಪತಿ ಅಂದರೆ ಸರ್ವಾರ್ಪಣ ಭಾವ ಶರಣಾಗತಿ ಸಂಪೂರ್ಣ ಶರಣಾಗತಿ ಒಂದೇ ಮೋಕ್ಷಕ್ಕಿರುವಂಥ ದಾರಿ ಮತ್ತೊಂದು ಯಾವುದೂ ಇಲ್ಲ ಅಂತ ಹೇಳಿದ್ರಂತೆ ಮೋಕ್ಷೋಪಾಯೋ ನ್ಯಾಸ ಏವ ಜನಾನ ಮುಕ್ತಿ ಮುಕ್ತಿ ಬೇಕು ಅನ್ನೋರಿಗೆ ಒಂದೇ ಒಂದು ಹಾದಿ ಅಂದರೆ ಸರ್ವಾರ್ಪಣ ಶರಣಾಗತಿ ಟೋಟಲ್ ಶರಣಾಗತಿ ಆದರೆ ಮಾತ್ರ ಮೋಕ್ಷ ಸಿಗ್ತದೆ ಅಂತ ಹೇಳಿದ್ರಂತೆ ನಾಲ್ಕನೇ ಪ್ರಶ್ನೆ ನಾವು ವೈಷ್ಣವರು ದೇಹ ಬಿಡುವಾಗ ಯಾವ ಸ್ಮೃತಿಯನ್ನು ನೆನೆಸ್ಬೇಕು ದೇಹ ಬಿಡುವಾಗ ಯಾವ ಅಂತಿಮ ಸ್ಮೃತಿ ಬೇಕಾಗ್ತದೆ ನಮಗೆ ಅಂತ ಕೊನೆಗಳಿಗೆ ಅನ್ನುವಂಥದ್ದು ಯಾವುದು ಅಂತ ಕೇಳಿದ್ರಂತೆ ಅದಕ್ಕೆ ಅವ್ರು ಹೇಳ್ತಾರೆ ನನ್ನ ಭಕ್ತರಿಗೆ ಅಂತಿಮ ಸ್ಮೃತಿ ಅವಶ್ಯ ಇಲ್ಲ ನನ್ನ ಭಕ್ತರಾಗಿಬಿಟ್ರೆ ಸಾಕು ಅಂತಿಮ ಸ್ಮೃತಿ ಬೇಕಾಗಿಲ್ಲ ಮದ್ಭಕ್ತಾನಾಂ ನ ಅಂತಿಮ ಸ್ಮೃತಿ ರಿಷ್ಯತೆ ಅಂತಿಮ ಸ್ಮೃತಿ ಬೇಕಾಗಿಲ್ಲ ನನ್ನ ಭಕ್ತಿಯಿಂದ ನಾನು ಪೂಜೆ ಮಾಡಿದರೆ ಸಾಕು ಅವ್ರ ಕೊಡೆಗೆ ನಾನು ಮೋಕ್ಷ ಕೊಡ್ತೀನಿ ಅಂತ ಹೇಳ್ತೇನೆ ಆಮೇಲೆ ಪ್ರಾಣ ಹೋಗೋ ಹೊತ್ತಿಗೆ ನಾವೇನು ಮಾಡಬೇಕು ಪ್ರಾಣೋತ್ಕ್ರಮಣ ಕಾಲಕ್ಕೆ ಏನು ಮಾಡಬೇಕು ಅಂತ ಅದು ಕೇಳ್ತಾರೆ ಏನೂ ಬೇಕಾಗಿಲ್ಲ ಭಕ್ತಿ ಇದ್ಕೊಂಡ್ರೆ ಸಾಕು ನನ್ನಲ್ಲಿ ಭಕ್ತಿ ಇದ್ದರೆ ನಾನೇ ದೇಹಾವಸಾನ ಕಾಲದಲ್ಲಿ ಬಂದು ಮೋಕ್ಷ ಕೊಡ್ತೇನೆ ಅಂತ ಉತ್ತರ ಬಂತು ದೇಹಾವಾಸನ ದೇಹಾವಸಾನೇ ಭಕ್ತಾನಾಂ ದದಾಮಿ ಪರಮಂ ಪದಂ ನಾನೇ ಬಂದು ನನ್ನ ಭಕ್ತರು ಯಾರಿದ್ದಾರೋ ಅವರಿಗೆಲ್ಲ ಮೋಕ್ಷ ಕೊಡ್ತೀನಿ ಅಂತ ಭಗವಂತ ಇನ್ಶೂರೆನ್ಸ್ ಕೊಟ್ಟ ಕೊನೆ ಪ್ರಶ್ನೆ ಭಾಳ ಚೆನ್ನಾಗಿರುವಂಥದ್ದು ನನ್ನ ಜೀವನಕ್ಕೆ ಮುಂದೆ ದಾರಿ ಏನು ಅಂತ ಈ ಭಾಳ ಚೆಂದ ಕೇಳ್ತಾರೆ ನನ್ನ ಜೀವನಕ್ಕೆ ಅಂದರೆ ಊಟದ ಪ್ರಶ್ನೆ ಕೇಳ್ತಾ ಇಲ್ಲ ನನ್ನ ಅಧ್ಯಾತ್ಮದಲ್ಲಿ ಮುಂದುವರಿಯಬೇಕಾದ್ರೆ ಏನು ಮಾಡಬೇಕು ನಾನು ಪೂರ್ಣರು ನನಗೆ ದೀಕ್ಷೆ ಕೊಡ್ತಾ ಇಲ್ಲ ನಾನು ಮುಂದೆ ಹೇಗೆ ಬಂದು ಅರಿಯಬೇಕು ಅಂತ ಕೇಳಿದಾಗ ಅಲ್ಲಿ ಉತ್ತರ ಬಂದದ್ದು ಏನು ಅಂದರೆ ನಿನ್ನ ಮುಂದಿನ ಕಾರ್ಯಕ್ಕಾಗಿ ಪೆರಿಯ ನಂಬಿಗಳು ಮಹಾಪೂರ್ಣರಿದ್ದಾರಲ್ಲ ಶ್ರೀರಂಗದಲ್ಲಿ ಅವ್ರನ್ನ ಆಶ್ರಯ ಮಾಡಿ ಮಹಾಪೂರ್ಣರ ಬೆನ್ನು ಹತ್ತಿ ಹೋಗು ನೀನು ನಿನಗೆ ಒಳ್ಳೆಯದಾಗ್ತದೆ ಪೂರ್ಣಾಚಾರ್ಯ ಮಹಾತ್ಮಾನಂ ಸಮಾಶ್ರಯ ಗುಣಾಶ್ರಯಂ ಅದು ಅವರ ಗುಣಗಳನ್ನು ಅನುಸರಿಸು ಅವ್ರ ಜೊತೆ ಹೋಗ್ಬಿಡು ನೀನು ಮಹಾಪೂರ್ಣರೇ ನನಗೆ ಜೀವನ ದಾರಿ ತೋರಿಸ್ತಾರೆ ಅಂತ ಹೇಳಿದರು ಸ್ಪಷ್ಟ ಆದಂಗಾಯಿತು ಹಾಗಾದರೆ ನಾನು ಅಂದ್ಕೊಂಡಿದ್ದು ಪರಮಾತ್ಮನಿಗೆ ಒಪ್ಪಿತಾಯಿತು ತೀರ್ಮಾನ ಮಾಡಿಕೊಂಡ್ರು ಇನ್ನು ಮಹಾಪೂರ್ಣರನ್ನ ಬೆನ್ನ ಹತ್ತಿ ಹೋಗಬೇಕು ಅಲ್ಲೇ ನನ್ನ ಜೀವನ ಅಂತ ತೀರ್ಮಾನ ಆಯಿತು ಈ ಮಧ್ಯೆ ಶ್ರೀರಂಗದಲ್ಲಿ ಯಮುನಾಚಾರ್ಯರು ಕಾಲವಾದ ಮೇಲೆ ಮಠದ ಭಕ್ತರೆಲ್ಲ ದುಃಖದಿಂದ ಯಾರನ್ನು ಹುಡುಕಬೇಕು ಅಂತ ವಿಚಾರ ಮಾಡ್ತಿದ್ರು ಎಲ್ಲ ಭಕ್ತರು ಸೇರಿದರು ಮಠಕ್ಕೆ ಪೀಠಾಧಿಪತಿಗಳಿಲ್ಲ ಈಗ ಯಾಮುನಾಚಾರ್ಯರು ಹೋಗ್ಬಿಟ್ಟಿದ್ದಾರೆ ಇನ್ನೊಬ್ಬರಿಲ್ಲ ಯಾರನ್ನು ಹುಡುಕಬೇಕು ಸಾಮಾನ್ಯವಾಗಿ ಪೀಠಾ ಹುಡುಕೋದು ಭಾಳ ಕಷ್ಟ ಅದು ಎಲ್ಲ ಭಕ್ತರು ಸೇವೆ ಸಭೆ ಸೇರಿ ಹೇಳಿದ್ರಂತೆ ನಾವೆಲ್ಲ ಒಪ್ಕೊಂಡಿದ್ದೀವಿ ಅಮನಾಚಾರ್ಯರು ಹೇಳಿದರು ರಾಮಾನುಜ ನಮ್ಮ ದೀಕ್ಷೆನೂ ಒಪ್ಕೊಂಡ್ರೆ ಚೆನ್ನಾಗಿರ್ತದೆ ಮುಂದುವರೆಸ್ತಾನ ಅವನು ಅಂತ ಹೇಳಿದರು ಕರ್ಕೊಂಬರ್ಬೇಕಲ್ಲ ಅವ್ರನ್ನ ಹೋಗಿ ಕರ್ಕೊಂಬರೋಕೆ ಮಹಾಪೂರ್ಣರೆ ಹೋಗಬೇಕು ನೀವು ಹೋಗಿ ಕಾಂಚಿಗೆ ಹೋಗಿ ಕರ್ಕೊಂಬಂದ್ಬಿಡಿ ಅವ್ರನ್ನ ಕರ್ಕೊಂಬಂದು ಪೀಠದನ್ನೆಲ್ಲ ಕೂಡಿಸ್ಬಿಡೋಣ ಅಂತಂದರು ಎಷ್ಟು ಚೆನ್ನಾಗಿದೆ ನೋಡಿ ತೀರ್ಮಾನ ಮಾಡಿ ಮಹಾಪೂರ್ಣರು ಕ ಇದರಿಂದ ಶ್ರೀರಂಗನದಿಂದ ಕಾಂಚಿಗೆ ಹೊರಟರು ದಾರಿಯಲ್ಲಿ ಹೋಗ್ತಾ ದಾರಿಯಲ್ಲಿ ಹೋಗ್ತಾ ಒಂದು ಊರಿಗೆ ಬರ್ತಾರೆ ಅಂತ ಮಧುರಾಂತಕಮ್ಮಂತ ಅಂತ ಒಂದು ಊರು ಇವರು ಬರ್ತಿರ್ಬೇಕಾದ್ರೆ ಇಲ್ಲೇ ಪ್ರೇರಣೆ ಏನಾಯಿತು ಅಂದರೆ ಮಹಾಪೂರ್ಣರ ಕಡೆ ಹೋಗಬೇಕು ಅಂತ ನಾನು ಹೇಳಿದ್ಮೇಲೆ ನಾನು ಇಲ್ಲಿದ್ದೇನು ಮಾಡೋದು ಅಂತ ಕಾಂಚಿಯಿಂದ ಇವ್ರು ಹೊರಟರು ಮಧುರೆಗೆ ಇದು ಶ್ರೀರಂಗಮಕ್ಕೆ ಹೇಗಿದೆ ನೋಡಿ ಚೆನ್ನಾಗಿದೆ ಅಂತ ಇವರು ಮನಸ್ಸಲ್ಲಿ ಕರ್ಕೊಂಬರ್ಬೇಕು ಅಂತಿದೆ ಇವ್ರ ಮನಸ್ಸಲ್ಲಿ ಹೋಗಬೇಕು ಅಂತಿದೆ ಇಬ್ಬರು ಮಧುರಾಂತಕದಲ್ಲಿ ಭೇಟಿಯಾದ್ರಂತೆ ಅಂತ ಮಹಾಪೂರ್ಣರು ಮತ್ತಿಬ್ಬರು ಇಬ್ಬರು ಹೋಗಿ ಅಲ್ಲಿ ಭೇಟಿಯಾದರು ದೇವಸ್ಥಾನದಲ್ಲಿ ಇಬ್ಬರು ಇಬ್ಬರಿಗೂ ಆಶ್ಚರ್ಯ ಇವ್ರು ನೋಡೋಕೆ ಅವ್ರು ಬಂದಿದ್ದಾರೆ ನೀವೆಲ್ಲಿ ಹೊರಟ್ರಿ ಅಂತ ಕೇಳಿದ್ರು ನಾವು ಇದಕ್ಕೆ ಕಂಚಿಗೆ ಹೊರಟಿದ್ದೀನಿ ಅಂತ ಇವ್ರು ಹೇಳ್ತಾರೆ ನಾ ಶ್ರೀರಂಗ ಹೊರಟಿದ್ದೀನಿ ಅಂತ ಬಾರೋ ಮಾರಾಯ ಶ್ರೀರಂಗ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೆ ನಾನು ನಿಮ್ಮನ್ನು ಅಂತ ಅಲ್ಲಿ ಹೇಳಿದ್ರಂತೆ ನಾಳೆ ಏನು ಗೊತ್ತಿಲ್ಲ ಸ್ವಾಮಿ ನನಗೆ ನಾಳೆ ಮನಸ್ಸು ಹೆಂಗೆ ಬದಲಿ ಆಗ್ತದೋ ಗೊತ್ತಿಲ್ಲ ಇದು ಭಾಳ ಮುಖ್ಯ ಮಾತು ಸ್ನೇಹಿತರು ನನಗನ್ಸೋದು ಮನಸ್ಸು ಇವತ್ತಿದ್ದಂಗೆ ನಾಳೆ ಇರ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಮನಸ್ಸು ಹೊಲ್ದಾಗ ಕೆಲಸ ಮಾಡಿಬಿಡ್ಬೇಕು ಇದನ್ನು ರಾಮಾಯಣದಲ್ಲಿ ಒಂದು ಅದ್ಭುತವಾದ ಪ್ರಸಂಗ ರಾಮ ವನವಾಸಕ್ಕೆ ಹೋಗೋದು ಅಂತ ತೀರ್ಮಾನ ಆಯಿತು ದಶರಥ ಬಾಯ್ಬಿಟ್ಟು ಹೇಳಲಿಲ್ಲ ಕೈಕೇಯಿ ಸ್ಪಷ್ಟವಾಗಿ ಹೇಳಿದ್ಲು ಹೋಗಬೇಕು ಅಂತ ರಾಮ ಸಿದ್ಧತೆ ಮಾಡಿಕೊಂಡ ದಶರಥ ಕರೆಸ್ತಾನೆ ಬಾ ಇನ್ನೊಮ್ಮೆ ಕರಿ ಅವನ್ನ ಅಂಥೇಳಿ ನನಗೆ ಗೊತ್ತು ಮಹಾರಾಯ ನೀನು ಬಿಡೋಲ್ಲ ನೀ ಹೋಗ್ತೀಯ ಆದರೆ ಒಂದು ವಿನಂತಿ ಇದೆ ನಿನ್ನಲ್ಲಿ ದಶರಥ ಮಗನೇ ಕೇಳುವಂಥದ್ದು ಹದಿನಾಲ್ಕು ವರ್ಷ ಹೋಗ್ಬಿಡ್ತೀಯ ಮುಂದೆ ನೀನು ನೋಡ್ತೇನೆ ಇಲ್ಲೋ ಗೊತ್ತಿಲ್ಲ ನಾನು ಹೋಗೋದನ್ನು ಒಂದು ದಿವಸ ಮುಂದೆ ಹಾಕೋಕ್ಕಾಗತ್ತಾ ನಾನು ಭಾಳ ಕೇಳ್ತಾ ಇಲ್ಲ ಇವತ್ತು ಹೋಗೋದು ಬಿಟ್ಟು ನಾಳೆ ಹೋಗೋಕ್ಕಾಗತ್ತಾ ನಿನಗೆ ಒಂದು ದಿವಸ ಮುಂದೆ ಹಾಕ್ತೀಯಾ ಅಂತ ಅದಕ್ಕೆ ರಾಮನ ಉತ್ತರ ಅದ್ಭುತವಾದ ಉತ್ತರ ಹೇಳ್ತಾನೆ ಇಲ್ಲ ನಾನು ಇವತ್ತೇ ಹೋಗಬೇಕು ನಾಳೆ ಹೊತ್ತಿಗೆ ಮನಸ್ಸು ಹೆಂಗೆ ಬದಲಿ ಆಗ್ತದೆ ಹೇಳೋಕ್ಕಾಗಲ್ಲ ಮನುಷ್ಯಂತ ಈ ಮನಸ್ಸು ಈ ಕ್ಷಣಕ್ಕೆ ಹೋಗಬೇಕು ಅಂತ ಬಂದಿದೆ ಇವತ್ತು ರಾತ್ರಿ ಇಲ್ಲಿದ್ದರೆ ಇನ್ಯಾರಾದರೂ ಏನಾದರೂ ಒಂದು ಉಪಾಯ ಕೊಟ್ಟು ಇನ್ನೇನಾದ್ರು ಹೊಸ ಪ್ರಸಂಗ ನಡೆದು ಮನಸ್ಸು ಬದಲಾಯಿಸೋಂಗೆ ಆಗಬಾರ್ದು ಯಾಕೆ ಹೇಳ್ದೆ ಅಂದರೆ ಹಿಂದಿನ ದಿವಸವೇ ದಶರಥ ತೀರ್ಮಾನ ಮಾಡಿದ್ದಾನೆ ಇವ್ನ ಪಟ್ಟಾಭಿಷೇಕ ಮಾಡಬೇಕು ರಾಮನಿಗೆ ಅಂತ ಹಿಂದಿನ ದಿವಸ ಒಂದು ದಿವಸದಲ್ಲಿ ಬದಲಾವಣೆ ಆಗಿ ಪಟ್ಟಕ್ಕೆ ಹೋಗೋವನು ಕಾಡಿಗೆ ಹೋಗೋಂಗಾಯ್ತು ಇಷ್ಟು ಬೇಗ ಮನಸ್ಸು ಬದಲಾವಣೆ ಆಗಿಬಿಡುತ್ತೆ ಮನುಷ್ಯಂದು ಹಾಗೆ ನನ್ನ ಮನಸ್ಸು ಬದಲಾವಣೆ ಆಗಬಾರ್ದು ಮನಸ್ಸು ತೀರ್ಮಾನ ಮಾಡಿದಾಗ ಕೆಲಸ ಮಾಡಿಬಿಡಬೇಕು ಹೊರಟೇ ಬಿಡಬೇಕು ಅಂತ ಅದೇ ರೀತಿ ಇವ್ರು ಹೇಳ್ತಾರೆ ನನಗಿನ್ನ ಇದಕ್ಕೂ ಕಂಚಿಗೆ ಹೋಗೋಣ ಅಂತ ಅವ್ರು ಹೋಗೋಣ ಕಂಚಿಗೆ ಹೋಗೋಣ ಬಾ ಅಲ್ಲೇ ನಿನಗೆ ದೀಕ್ಷೆ ಕೊಡ್ತೀನಿ ಅಂತಾರೆ ಕಂಚಿಗೆ ಹೋಗೋದು ಬೇಡ ಅಲ್ಲಿ ಹೋಗೋ ತನಕ ಏನಾಗುತ್ತೋ ದಾರಿಯಲ್ಲಿ ಬೇಡ ನನಗೆ ಇಲ್ಲಿ ಮಧುರಾಂತಕದ ಮೊದಲೇ ನನ್ನ ದೀಕ್ಷೆ ಕೊಟ್ಟುಬಿಡಿ ಅಂತ ಹೇಳಿ ಆ ಶಾಸ್ತ್ರಕ್ಕೆ ಅನುಗುಣವಾಗಿ ತಪ್ತ ಶಂಕಚಕ್ರವನ್ನು ಮಾಡಿ ನನಗೆ ಗೊತ್ತಿಲ್ಲ ಶಂಕರ್ ಮತದಲ್ಲಿ ತಪ್ತ ದೀಕ್ಷೆ ಇಲ್ಲ ತಪ್ತ ಇಲ್ಲ ಮುದ್ರೆ ಇಲ್ಲ ಶ್ರೀವೈಷ್ಣವರಲ್ಲೇ ಫಸ್ಟ್ ಅದು ತಮ್ಗೆ ಗೊತ್ತಿದೆ ಆ ಮುದ್ರೆ ಹಾಕ್ತಾರೆ ಕಾಯಿಸಿಬಿಟ್ಟು ಅದನ್ನು ಹಾಕ್ತಾರೆ ಮುದ್ರೆಗಳನ್ನು ಹಾಕ್ತಾರೆ ಶ್ರೀವೈಷ್ಣವ ಪರಂಪರೆಯಲ್ಲಿ ಅದು ಒಂದು ಅರ್ಧ ಪಾಶ್ಪಾಶ್ಚಾ ಅದು ಒಂದು ಒಂದು ಪ್ರಾಯಶ್ಚಿತ್ತ ಅಂತ ಎಲ್ರಿಗೂ ಕೊಡ ಮುದ್ರೆ ಕೊಡಬೇಕು ಹಾಗೆ ತಪ್ತ ಮುದ್ರೆಗಳನ್ನು ಕೊಟ್ಟರಂಥ ಶಂಖಚಕ್ರಗಳನ್ನು ಕೊಟ್ಟು ದ್ವಾದಶ ಪುನರ್ಧಾರಣೆಗಳನ್ನು ಮಾಡಿಸಿ ದಾಸನಾಮ ಅನುಗ್ರಹ ಮಾಡಿದರು ರಾಮಾನುಜ ದಾಸ ಅಂತ ಹೆಸರು ಕೊಟ್ಟರು ಹೆಸರು ಕೊಟ್ಟು ಅವರಿಗೆ ಪವಿತ್ರವಾದ ಮಂತ್ರವನ್ನು ಉಪದೇಶಿಸಿದರಂತೆ ಆಮೇಲೆ ಯಾಮುನಾಚಾರ್ಯರಿಂದ ತೆರವಾದಂಥ ಸ್ಥಾನಕ್ಕೆ ನೀವು ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು ಇದಾದದ್ದು ತಮಿಳು ಪಂಚಾಂಗದ ಅವನಿ ಮಾಸ ಶುಕ್ಲಪಕ್ಷ ಪಂಚಮಿ ತಿಥಿಯೊಳಗೆ ಇವತ್ತಿಗೆ ಸಹಿತ ಮಧುರಾಂತಕದಂಬಲಿ ಆ ಸಂಭ್ರಮ ಮಾಡ್ತಾ ಉತ್ಸವ ಮಾಡ್ತಾರಂತೆ ಯಾವತ್ತಿನ ದಿವಸ ರಾಮಾನುಜಾರ್ಯ ದೀಕ್ಷೆ ಕೊಟ್ಟರು ಆ ಹಬ್ಬವನ್ನು ಇವತ್ತಿಗೂ ಪ್ರತಿ ವರ್ಷ ಮಾಡ್ತಾರೆ ಅಂತ ಹೇಳ್ತಾರೆ ಅಂತರೆ ಮಹಾಪೂರ್ಣರು ಕುಟುಂಬ ಸಮೇತವಾಗಿ ಕಂಚಿಗೆ ಬಂದರು ಇದನ್ನು ಗಮನಿಸಬೇಕಾದಂಥ ಘಟನೆ ಯಾಕೆ ಬಂದರು ಅವರು ನಾನು ನಿನ್ನೆ ಹೇಳಿದೆ ರಾಮಾನುಜಾಚಾರ್ಯರಿಗೆ ಕಲಿಸಿದವರು ಮಹಾಪೂರ್ಣರು ಪೀಠಕ್ಕೆ ಒಪ್ಕೊಂಡಿದ್ದಾರೆ ಇವರು ಆದರೆ ಪೀಠಕ್ಕೆ ಅರ್ಹರನ್ನಾಗಿ ಮಾಡಬೇಕಲ್ಲ ಪೀಠಕ್ಕೆ ಬರೋರು ಗಟ್ಟಿಯಾಗಬೇಕು ಜ್ಞಾನ ಪಡ್ಕೊಳ್ಬೇಕು ಅದಕ್ಕೆ ಆರು ತಿಂಗಳು ಮಹಾಪೂರ್ಣರು ತಮ್ಮ ದಂಪತಿ ತನ್ನ ಗಂಡ ಹೆಂಡತಿ ಇಬ್ಬರೂ ಸೇರಿ ಕಂಚಿಗೆ ಬಂದರು ರಾಮಾನುಜರ ಮನೆಯೇ ಅರ್ಧ ಭಾಗ ಇರಿ ಇಲ್ಲ ನಮ್ಮ ಜೊತೆಗಿರಿ ಅಂತ ಮಹಾಪೂರ್ಣರು ಮಹಾಪೂರ್ಣರು ಹೆಂಡತಿ ಇವ್ರ ಮನೆಯಲ್ಲಿ ಇದ್ದುಕೊಂಡು ಇವರು ದಿನಾಲೂ ಪಾಠ ಮಾಡಬೇಕು ಆ ದಿವ್ಯ ಪ್ರಬಂಧಗಳನ್ನು ಕಲಿಸಬೇಕು ಸಂಪ್ರದಾಯದ ರಹಸ್ಯಾರ್ಥಗಳನ್ನು ಹೇಳಬೇಕು ಇದು ಯಾಕೆ ನನಗೆ ಭಾಳ ಮುಖ್ಯ ಸೂಕ್ಷ್ಮವಾಗಿ ಕಲಿಸಬೇಕು ಅಂದರೆ ನಾನು ಆಗಲೇ ಹೇಳಿದೆ ಮಹಾಪೂರ್ಣರು ಕೂಡ ಬ್ರಾಹ್ಮಣರಲ್ಲ ಆದರೆ ಆಗೋವರಿಗೆ ದೀಕ್ಷೆ ಕೊ ತಯಾರಿ ಮಾಡಿದವರು ದೀಕ್ಷೆ ಕೊಟ್ಟವರು ಅಂದರೆ ಆ ಆ ಪ್ರ ಆ ಮಟ್ಟಕ್ಕೆ ತಯಾರು ಮಾಡಿದ್ರಲ್ಲ ಗುರುಗಳ ಸನ್ಯಾಸಿ ಆಗೋವರಿಗೆ ದೀಕ್ಷೆ ಕೊಡುವಂಥ ಶಕ್ತಿ ಅವ್ರಿಗಿತ್ತು ಅವ್ರ ಗಂಡ ಹೆಂಡತಿ ಇಬ್ಬರು ಬಂದು ಇವ್ರು ಮನೇಲಿ ಇದ್ರು ಅರ್ಧ ಭಾಗ ಕೊಟ್ಟರು ದಿನ ಕೆಲಸ ಮಾಡಿ ಕಲಿಸ್ತಾ ಇದ್ದರಂತೆ ಈ ಹೊತ್ತಿಗೆ ಆ ಹೊತ್ತು ಮಹಾಪೂರ್ಣರು ಬಂದಾಗ ರಾಮಾನುಜರ ತಾಯಿ ಕಾಂತಿಮತಿ ದೇಹಾವಸ್ಥಾನ ಆಯಿತು ಸನ್ಯಾಸಕ್ಕೆ ಮನಸ್ಸಾಗಬೇಕಲ್ಲ ಮನಸ್ಸು ಮನಸ್ಸಾಗೋದು ಸುಲಭ ಅಲ್ಲ ದೀಕ್ಷೆ ತೊಗೊಂಡ್ರು ಸನ್ಯಾಸ ತೊಗೋಬೇಕಾದ್ರೆ ಒಂದು ದೀಕ್ಷೆ ಮನಸ್ಸು ತಯಾರಾಗಬೇಕಲ್ಲ ಒಂದು ದಿವಸ ಇವ್ರ ಮೈಗೆ ಎಣ್ಣೆ ಹಚ್ತಾ ಇದ್ದ ಶಿಷ್ಯ ಒಬ್ಬ ಇವರಿಗೆ ಹಚ್ಚುವಾಗ ಅವನು ಹೇಳಿದಂತೆ ತುಂಬ ಹಸುವೆ ಆಗ್ಬಿಟ್ಟಿದೆ ಗುರುಗಳೇ ಅಂದಂತೆ ಹೌದಾ ಮನೆಗೆ ಹೋಗಿ ಊಟ ಮಾಡ್ಬಾ ಗುರುಗಳು ಶಿಷ್ಯರು ಹೇಳಿದರು ಮನೆಗೆ ಹೋಗಿ ಊಟ ಮಾಡ್ಬಾ ಅಂತ ಹೇಳಿದರು ಅವ್ರ ಶಿಷ್ಯರಿಬ್ಬರು ಗುರುಗಳ ಮನೆಗೆ ಹೋಗ್ಬಿಟ್ಟು ಅಮ್ಮ ನಮಗೆ ಹಸುವೆ ಆಗಿದೆ ಊಟಕ್ಕೆ ಕೊಡಿ ಆಚಾರ್ಯರು ಹೇಳಿದ್ದಾರೆ ಅಂದ್ರಂತೆ ಏನಿಲ್ಲಪ್ಪ ಮನೇಲಿ ಏನಿಲ್ಲ ಕೊಡೋದಕ್ಕೆ ಊಟಕ್ಕೆ ಏನಿಲ್ಲ ಹೋಗ್ಬಿಡು ಅಂದ್ರಂತೆ ಅವ್ರು ಹಾಗೆ ಬಂದರು ಯಾಕೆ ಊಟ ಮಾಡಿ ಬಂದ್ರೇನೋ ಅಂತ ಕೇಳಿದರು ಇಲ್ಲ ಅಮ್ಮ ಅವರು ಊಟ ಇಲ್ಲ ಮನೆಯಲ್ಲಿ ಊಟಕ್ಕೇನು ತಯಾರು ಮಾಡಿಲ್ಲ ಅಂತ ಹೇಳಿದರು ಅಂತ ಸರ 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 ಮನೆಗೆ ಹೋದರು ಇವರು ಮನೆಗೆ ಹೋಗಿ ನೋಡಿದರೆ ಊಟ ಬೇಕಾದಷ್ಟಿದೆ ಆಹಾರ ಬೇಕಾದಷ್ಟಿದೆ ಭಾಳ ಬೇಜಾರಾಗಿಬಿಡ್ತು ಅವ್ರಿಗೆ ಯಾಕೆ ಹಿಂಗೆ ಹೆಂಡ್ತಿ ಚಿಪ್ಪಣತನ ಮಾಡ್ತಾಳೆ ಯಾಕೆ ಕೊಡಲಿಲ್ಲ ಅವರಿಗೆಲ್ಲ ಅಂತ ಹೇಳಿ ಆ ಘಟನೆ ಆಯಿತು ಮುಂದೆ ಒಂದು ಸಲ ವರದರಾಜರು ಸೇವೆಗೆ ಗುಡಿಗೆ ಹೋದರು ರಾಮಾನುಜರು ದಿನ ಹೋಗೋರೆಲ್ಲ ಮನೆಯಲ್ಲಿ ಮಹಾಪೂರ್ಣರು ಮಹಾಪೂರ್ಣರು ಹೆಂಡ್ತಿ ಇದ್ದಾರೆ ಮಹಾಪೂರ್ಣ ಹೆಂಡತಿ ಜಯಮಾಂಬೆ ಅಂತ ಅವರು ಮತ್ತು ರಕ್ಷಾಂಬೆ ಇಬ್ಬರು ನೀರು ತರಕ್ಕೆ ಹೋಗಿದ್ದಾರೆ ಭಾವಿಗೆ ಅಲ್ಲ ಬಾವಿಗೆ ಇರ್ಬೇಕು ನೀರು ಇಬ್ಬರು ಹೆಣ್ಮಕ್ಳು ಬಾವಿಗೆ ನೀರು ತರಕ್ಕೆ ಹೋದಾಗ ಒಂದು ಸಣ್ಣ ಘಟನೆ ತೀರಾ ಅವಾಗ ಇವತ್ತಿಗೆ ಸಣ್ಣ ಘಟನೆ ಅನಿಸ್ಬೋದು ಸಾವಿರ ವರ್ಷದಿಂದ ದೊಡ್ಡ ಘಟನೆ ಆಗಿತ್ತೆ ಅನ್ನೋದು ನೀರು ತರುವಾಗ ಜಯಮಾಂಬೆ ಕೊಡದಲ್ಲಿ ನೀರು ಒಂದು ನಾಲ್ಕು ಹನಿ ರಕ್ಷಾಂಬೆ ಕೊಡದ ಮೇಲೆ ಬಿತ್ತಂತೆ ಇವತ್ತಿಗೇನು ದೊಡ್ಡದಲ್ಲ ಅದು ಅವತ್ತಿಗೆ ಭಾಳ ಅದು ನಾನು ಹೇಳಿದೆ ಮಹಾಪೌರಣ್ಣರು ಬ್ರಾಹ್ಮಣರಲ್ಲ ಕೀಳೆ ಜಾತಿಯವರಾದ್ದರಿಂದ ಈಕೆಕ್ಸಿಟ್ಟು ಬಂದ್ಬಿಡ್ತು ಲಕ್ಷಾಂಬೆಗೆ ನೀನು ಕೊಡೋದು ನೀರು ನಾನು ಕೊಡೋಕ್ಕೆ ಸಿಡಿತಲ್ಲ ಮೈಲಿಗೆ ಆಯ್ತಲ್ಲ ನನಗೆ ಅಂತ ಹೇಳಿ ತನ್ನ ಗಂಡನಿಗೆ ಕಲಿಸೋಕೆ ಬಂದಂಥ ಗುರುಗಳ ಪತ್ನಿ ಅನ್ನೋದನ್ನು ಮರೆತು ಬಿಟ್ಟರು ಅವರು ಗುರುಪತ್ನಿ ಅನ್ನೋದನ್ನು ಮರೆತು ಭಾಳ ಒರಟಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿ ಬೈದು ಬಿಟ್ರಂತೆ ಆಕೆಗೂ ಕೋಪ ಬಂತು ಆಕೆ ಒಂದು ಎರಡು ತಿರುಗಿ ಕೊಟ್ಟಿರ್ಬೇಕು ಮಾತು ಆಮೇಲೆ ಆಕೆ ರಕ್ಷಾಂಬ ಏನು ಮಾಡಿದರು ಅಂದರೆ ಛೇ ಇವರು ಸಹವಾಸನೇ ಸರಿ ಇಲ್ಲ ಜನ ಅಂತ ಹೇಳಿ ಆ ಬಿದ್ದಿಗೆಯನ್ನು ಬಿಸಾಕ್ಬಿಟ್ಟು ಮನೆಗೆ ಹೋಗಿ ತಲೆ ಮೇಲೆ ಸ್ನಾನ ಮಾಡಿ ಎಲ್ಲ ಮನೆ ಮತ್ತೆ ಶುದ್ಧ ಮಾಡೋದು ಇದು ಮಾಡಿದಾಗ ಪಾಪ ಅವ್ರ ಹೆಂಡ್ತಿಗೆ ಭಾಳ ಕೆಟ್ಟ ಅನಿಸ್ತದೆ ಜಯಮಾಂಬೆಗೆ ಏನಪ್ಪ ಇದು ಅವ್ರಿಗೋಸ್ಕರ ಬಂದಿದ್ದೀವಿ ನಾವಿಬ್ಬರೂ ಇಲ್ಲಿ ಗಂಡನೇ ಹೇಳಿದ್ರಂತೆ ಯಾಕೋ ಮರ್ಯಾದೆ ಸರಿ ಆಗ್ತಾ ಇಲ್ಲ ಇಲ್ಲಿ ಹೊರಟು ಬಿಡೋಣ ಅಂತ ಅವರು ಅಂದ್ರಂತೆ ನೋಡು ಯಾರಿಗೂ ಹೇಳಬೇಡ ರಾಮಾನುಜರು ಬೇಜಾರು ಮಾಡ್ಕೋತಾರೆ ಹೇಳಿದರೆ ಕೇಳಿದ್ ಹೊರಟು ಬಿಡೋಣ ಬಾ ಅಂಥೇಳಿ ಆಗಿಂದಾಗೆ ಗಂಟು ಕಟ್ಕೊಂಡು ಶ್ರೀರಂಗಕ್ಕೆ ಬಿಟ್ರು ಮಧ್ಯಾಹ್ನ ವಾಪಸ್ಸು ರಾಮಾನುಜರು ಬರೋ ಹೊತ್ತಿಗೆ ಮಹಾಪೂರ್ಣರಿಲ್ಲ ಜಯಮಾಂಬೆ ಇಲ್ಲ ಎಲ್ಲಿ ಮನೆಯೆಲ್ಲ ಖಾಲಿ ಖಾಲಿ ಯಾಕೆ ಎಲ್ಲಿ ಹೋದರು ಅಂತ ಕೇಳಿದ್ರಂತೆ ನನಗೇನು ಗೊತ್ತು ಅಂದರು ಅವರು ರಕ್ಷಾಂಬೆ ಕೇಳಿ ಅವ್ರು ಯಾರು ಹೋದರೂ ಅವ್ರನ್ನೇ ಕೇಳಿ ಅಂತ ಪಕ್ಕದ ಮನೆಯಲ್ಲಿ ಕೇಳಿದಾಗ ಜಗಳ ಆಯ್ತಪ್ಪ ಬೆಳಗ್ಗೆ ಆ ಕೊಡದ ನೀರಿವರು ಕೊಡಕ್ಕೆ ಸಿಡೀತು ಅಂತ ಹೇಳಿ ಯಾಕೆ ಬೇಜಾರು ಮಾಡಿಕೊಂಡು ಹೊರಟಾಗಿ ತುಂಬ ಹೊರಟಾಗಿ ಮಾತಾಡಿದ್ರು ಇವರು ಆಗ ಅವರು ಗುರುಪತ್ನಿ ಬೇಜಾರು ಮಾಡಿಕೊಂಡ್ರು ಆಗಿಬ್ರು ಪಾಪ ನಿಮ್ಮ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಹೇಳಿ ಇಬ್ರು ಊರು ಬಿಟ್ಟು ಶ್ರೀರಂಗಕ್ಕೆ ಹೋದರು ಅಂತ ಹೇಳಿದರು ಇದು ಹೇಳಿದ ತಕ್ಷಣ ಮನಸ್ಸಿಗೆ ಭಾಳ ಕೆಟ್ಟ ಅನಿಸ್ಬಿಡ್ತು ಛೆ ಅಂಥ ದೊಡ್ಡ ಭಾಗವತಾತ್ಮ ನನಗೋಸ್ಕರ ಬಂದಂಥ ಮನುಷ್ಯ ಅವರಿಗೋಸ್ಕರ ನಾವು ಅನ್ಯಾಯ ಮಾಡಿದ್ವಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದರು ಚೆನ್ನಾಗಿ ಬೈದರು ಹೆಂಡ್ತಿಗೆ ಬೈದಾಗ ಹೆಂಡ್ತಿ ಕಂಡಲ್ಲಿ ನೀರು ಬಂತು ಆಕೆ ಕಣ್ಣೀರು ನೋಡಿ ಮತ್ತು ಬೈಯೋದು ನಿಲ್ಲಿಸಿದ್ರು ಇವರು ಎರಡು ಘಟನೆ ಹೇಗಾಗಿತ್ತು ಮುಂದೆ ಅದಾದ ಒಂದು ವಾರದೊಳಗೆ ಒಬ್ಬ ಬ್ರಾಹ್ಮಣ ಬಂದ ರಾಮಾನುಜರ ಕಡೆಗೆ ನಾನು ಸ್ವಲ್ಪ ಊಟದ ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳಿದ ಬಹಳ ಏನು ಕೇಳಿಲ್ಲ ಅವನು ಹೋಗಿ ಮನೆಗೆ ಹೋಗಿ ಊಟ ಮಾಡಿ ಬನ್ನಿ ಅಂತ ಹೇಳಿದ್ರು ಅವರು ಮನೆಗೆ ಹೋದಾಗ ಅದೇ ಪ್ರಸಂಗ ಮತ್ತೆ ಊಟ ಇಲ್ಲ ಊಟ ಇಲ್ಲ ಯಾರಿಗೂ ಮಾಡಿಲ್ಲ ಅಂತ ಹೇಳಿದ್ರಂತೆ ಈತ ವಾಪಸ್ ಬಂದ ರಾಮಾನುಜರು ಒಂದು ಪರೀಕ್ಷೆ ಮಾಡಬೇಕು ಅಂತ ಮಾಡ್ತಾರೆ ಅವನು ಕರೆದು ಅವನ ತಲೆಗೆ ಒಂದು ರುಮಾಲ ಸುತ್ತಿ ನೋಡೋ ಒಂದಿಷ್ಟು ಹಣ್ಣು ಕೊಟ್ಟರು ಹಣ್ಣು ಹಂಪಲು ಆಮೇಲೆ ವಸ್ತ್ರ ಧಾನ್ಯ ಎಲ್ಲ ಕೊಟ್ಟ ಅವನಿಗೆ ಇದನ್ನು ತೊಗೊಂಡು ಹೋಗು ನನ್ನ ಮನೆಗೆ ಹೋದ ನಾನು ಹೆಂಡ್ತಿ ಹೇಳು ನಿಮ್ಮ ತಂದೆ ಕಳಿಸಿದ್ದಾರೆ ನಿಮ್ಮ ತಂದೆ ಊರಿಂದ ಬಂದಿದ್ದೀನಿ ನಿಮ್ಮ ತಂದೆ ಕಳಿಸಿದ್ದಾರೆ ತಗೊಂಡು ಅವ್ರು ಹೇಳು ಊಟ ಕೊಡ್ತಾಳೆ ನಿನಗೆ ಅಂತ ಆತ ಹೋಗಿ ಎಲ್ಲ ತಗೊಂಡು ನಮ್ಮ ನಿಮ್ಮ ತಂದೆಯವರು ಕಳಿಸಿದ್ದಾರೆ ಈ ಕಾಳು ಧಾನ್ಯ ವಸ್ತ್ರ ಎಲ್ಲ ಕಳಿಸಿದ್ದಾರೆ ನಿಮಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂತ ಹೌದಾ ನಮ್ಮ ತಂದೆ ಕಡೆಯಿಂದ ಬಂದ್ರೆ ಕೂತ್ಕೊಳ್ಳಿ ಹೇಗಾದರೆ ಅಂತ ಹೇಳಿ ಚೆನ್ನಾಗಿ ಅಡುಗೆ ಮಾಡಿ ಊಟ ಬಡಿಸಿದ್ರಂತೆ ಸತ್ಕಾರ ಮಾಡಿ ಕಳಿಸಿದರು ಅಲ್ಲಿ ಹೇಳ್ತಾರೆ ಆ ಕ್ಷಣದಲ್ಲಿ ರಾಮಾನುಜರಿಗೆ ಸಂಸಾರ ಸಾಕು ಅನ್ನಿಸ್ತು ಅಂತ ಇನ್ನು ಬೇಡ ಅಂತ ಹೇಳಿ ತಮ್ಮ ಮನೆಯಿಂದ ಏನು ಹಣಕಾಸು ಬಂದಿತ್ತೋ ಏನೇನು ಆಭರಣ ಭೂಮಿ ಎಲ್ಲ ಬಂದಿತ್ತೋ ಆಕೆ ಕೊಟ್ಟುಬಿಟ್ಟು ಇಂಥವ್ರ ಮನೆಗೆ ಹೋಗು ನೀನು ಅಲ್ಲೇ ಇರು ಅಂತ ಹೇಳಿ ಆಕೆ ಮುಂದಿನ ಜೀವನಕ್ಕೆ ಏನು ಬೇಕೋ ಅನುಕೂಲ ಮಾಡಿ ಕೊಟ್ಟು ಕಳಿಸ್ಬಿಟ್ರು ಆ ದಿವಸಾನೆ ಹೋಗಿ ಸನ್ಯಾಸ ತಗೋಬೇಕು ಅಂತ ಹೊರಟುಬಿಟ್ರು ಈ ಪ್ರಸಂಗ ನನಗೆ ಯಾಕೋ ಮನಸ್ಸಿಗೆ ಸ್ವಲ್ಪ ಬೇರೆ ಅನ್ನಿಸ್ತು ನಾವು ಇದನ್ನು ನೋಡಿದಾಗ ರಕ್ಷಾಂಬೆ ಸರಿಯಾದ ಹೆಂಡತಿ ಅಲ್ಲ ಅನ್ನೋ ಭಾವನೆ ಬರುತ್ತೆ ಅದು ಭಾವನೆ ಬರೋದು ಸರಿ ಅಲ್ಲ ಅಂತ ನನ್ನ ಮನಸ್ಸಿಗೆ ಹೇಳೋದು ಯಾಕೆ ಅಂದರೆ ನನ್ನ ಒಂದು ಥಿಯರಿ ಇದೆ ಥಿಯರಿ ಆಫ್ ಕಾಂಪ್ಲಿಮೆಂಟಾರಿಟಿ ಅಂತ ನನಗಿದು ಭಾಳ ಗಟ್ಟಿಯಾದ ನಂಬಿಕೆ ಇರುವಂಥದ್ದು ಭಗವಂತ ಹೇಗೆ ಗಂಟು ಹಾಕ್ತಾನೆ ಗಂಡ ಹೆಂಡತಿನ ಅಂದರೆ ಹೆಂಡತಿ ಬಿಗಿ ಮುಷ್ಠಿಯವಳಾಗಿದ್ದರೆ ಗಂಡ ಧಾರಾಳಿ ಗಂಡ ಬಿಗಿ ಬಿಗಿಮುಷ್ಟಿಯವನಾದರೆ ಹೆಂಡತಿ ಧಾರಾಳಿ ಆಗಿಬಿಡ್ತಾಳೆ ಗಂಡ ಕೋಪಿಷ್ಟ ಆದರೆ ಹೆಂಡತಿ ಶಾಂತಿ ಇರ್ತಾಳೆ ರಿವರ್ಸ್ ಆಗುತ್ತೆ ಅದಕ್ಕೆ ಬರೆದಿದ್ದೆ ಗಂಡ ಭಾಳ ಕೋಪಿಷ್ಟ ಆದರೆ ಹೆಂಡತಿ ಶಾಂತ ಆಗ್ತಾಳೆ ಹೆಂಡತಿ ಕೋಪಿಷ್ಟ ಆದರೆ ಗಂಡ ಸಾಕ್ರೆಟೀಸ್ ಆಗ್ತಾನೆ ಅಂತ ಜಾಂತಿ ಹಾಗೆ ಹಾಗೆ ಇರಲಿಲ್ಲ ಭಾಳ ಜೋರಾಗಿದ್ಲು ಇದು ಕಾಂಪ್ಲಿಮೆಂಟಾರಿಟಿ ಮನುಷ್ಯದಲ್ಲಿ ಇರೋದದು ಹಾಗೆ ಇರಬೇಕಾದದ್ದದು ಇಲ್ಲಿ ಒಂದು ಸಂಸಾರ ರೀ ಇಬ್ಬರು ಧಾರಾಳಿಗಳಾದರೆ ಏನಾಗುತ್ತೆ ಮನೆಯೆಲ್ಲ ಉಪವಾಸ ಎಲ್ಲ ಕೊಟ್ಟು ಕೂತ್ಕೊಂಬಿಡೋದು ಇಬ್ಬರು ಜಿಗ್ರಾದರೆ ಮನೆ ಅನಾಥಾಶ್ರಮ ಏನೂ ಕೆಲಸ ಆಗಲ್ಲ ಅಲ್ಲಿ ಈ ರೀತಿ ಬದುಕೋಕ್ಕಾಗಲ್ಲ ಭಗವಂತನ ಸೃಷ್ಟಿ ಮಾಡಿರ್ತಾನೆ ಬೇರೆ ಬೇರೆ ಇಲ್ಲಿ ಇವರು ಪೂರ ಅಧ್ಯಾತ್ಮ ಜೀವಿ ಆಕೆಗೆ ಅಧ್ಯಾತ್ಮ ಅರ್ಥ ಆಗಲ್ಲ ತನ್ನ ಮನೆ ಚೆನ್ನಾಗಿಟ್ಕೋಬೇಕು ತನ್ನ ಜೀವನ ಚೆನ್ನಾಗಿರಬೇಕು ಅಂತ ಇವರು ಶ್ರೀಮಂತಿಕೆಯಲ್ಲಿ ಇದ್ದವರಲ್ಲ ದಯವಿಟ್ಟು ನೆನ್ಪಿಡ್ಬೇಕು ನಾವು ಅದನ್ನು ಸುಮ್ಮನೆ ಯಾಕೆ ಎಷ್ಟೋ ಸಲ ನೋಡಿದಾಗ ನಾನು ಜಗಳಾಡಿದ್ದೀನೋ ಬರತ್ರ ಡೋಂಟ್ ಬ್ರ್ಯಾಂಡ್ ಹರ್ಯಾಸ್ ಅನ್ಕೈಂಡ್ ವುಮನ್ ಅದಕ್ಕೆ ನಮ್ಮ ಗುಂಡಪ್ಪನವ್ರು ಭಾಳ ಚಂದ ಬರೀತಾರೆ ಕೈ ಕೈ ಸತ್ಯಭಾಮೆಯ ಅಂಶವಿರದ ಹೆಣ್ಣು ಲೋಕದೊಳಗೆ ಇರಳು ಕೈಕೇಯಿ ಸತ್ಯಭಾಮಿ ಅಂಶ ಇರದ ಲೋಕದೊಳಗೆ ಲೋಕದೊಳಗಿರಳು ಬೆಳೆವುದು ಲೋಕ ಅವರಿಂದ ಸಾಕಿ ಸಲಹುವ ಮತ್ಸರವದು ಸೃಷ್ಟಿ ಉಪಾಯ ಬೇಕದಕ್ಕೆ ಸಹನೆ ನಗು ಮಂಕುತಿಮ್ಮ ಎಷ್ಟು ಚಂದದ ಮಾತಲ್ವ ಕೈಕೇಯಿ ಕೆಟ್ಟವಳೇನ್ರಿ ಆಕೆ ಮಾಡಿ ತನ್ನ ಭರ್ತನಿಗೋಸ್ಕರ ಮಾಡಲಿಲ್ವ ತನಗೋಸ್ಕರ ಕೇಳಲೇ ಇಲ್ಲ ತನ್ನ ಕರಳದು ತನ್ನ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತ ತಾಯಿಗಿರಲ್ವಾ ಪ್ರೀತಿ ಆ ಪ್ರೀತಿಯಿಂದ ಮಾಡಿಸ್ತಾಳಾಕೆ ಸತ್ಯಭಾಮಿನೂ ಹಾಗೇನೆ ಗಂಡನ ಪ್ರೀತಿ ತನಗಿರಬೇಕು ಅಂತ ಅಂದ್ಕೊಂಡವಳು ತಪ್ಪೇನಿದೆ ಅದರೊಳಗೆ ಹಾಗೆ ರಕ್ಷಾಂಬೆ ಕೂಡ ಅವ್ರು ತುಂಬ ಶ್ರೀಮಂತರಾಗಿದ್ದವರಲ್ಲ ಒಂದು ವೃತ್ತಿ ಅಂತ ಇಲ್ಲ ಬಂದವರು ಕಂಚಿ ಮಠದ ದೇವಸ್ಥಾನದಲ್ಲಿ ನೀರು ತರೋ ಕೆಲಸ ಉಪನ್ಯಾಸ ಮಾಡೋದು ಕಲಿಯೋದು ಊಟ ಬದುಕು ಅಷ್ಟು ಊಟ ಬರ್ತಿತ್ತು ಆಕೆಗೆ ಏನು ಅಂದರೆ ನಾವು ಚೆನ್ನಾಗಿ ಬದುಕಬೇಕು ಅಂತ ಆಸೆ ಇದ್ರೆ ತಪ್ಪೇನಿಲ್ಲ ಅದರೊಳಗೆ ಇವರು ಅಧ್ಯಾತ್ಮ ಅರ್ಥ ಆಗೋಲ್ಲ ಅಂದಾಕ್ಷಣ ಆಕೆ ಕೆಟ್ಟವಳು ಅಂತ ಹೇಳೋಕ್ಕಾಗಲ್ಲ ನಾನು ಹೇಳೋದು ಆಕೆಗೆ ತನ್ನ ಮನೆಯನ್ನು ರಕ್ಷಣೆ ಮಾಡ್ಕೋಬೇಕು ಗಂಡನ ಮನೆ ಕಡೆ ಜಾಸ್ತಿ ಕಾಳಜಿ ಇಲ್ಲ ಬರೀ ದೇವ್ರ ಕಡೆ ಮುಖ ಮಾಡಿ ಕೂತ್ಕೊಂಡ್ರೆ ಜೀವನ ನಡಿಬೇಕಲ್ಲಪ್ಪ ಅಂತ ಮಾಡಿದರೆ ತಪ್ಪೇನೂ ಇಲ್ಲ ಅಂತ ನನಗನ್ನಿಸೋದು ಆದ್ದರಿಂದ ನಾನು ಎಷ್ಟೋ ಸಲ ಓದಿದಾಗ ಪುಸ್ತಕ ಬರ್ತಾರೆ ಮಾತಾಡಿದಾಗ ಓ ರಕ್ಷಾಂಬೆಯಿಂದಾಗ್ರೆ ಸನ್ಯಾಸ ನೋ ಅದು ನಿರಾಕರಣ ಅಲ್ಲ ಅದು ಹಾಗಾದರೆ ನನ್ನ ಪ್ರಕಾರ ರಾಬಾನು ಜೀವನಕ್ಕೆ ಸಂ ಒಳ್ಳೆಯದಲ್ಲ ಅಂತ ಹೇಳ್ತೀನಿ ನಾನು ಹೆಂಡತಿನ ಬಿಟ್ಟು ಹೋಗೋದಲ್ಲ ನಿರಾಕರಣ ಮಾಡಿ ಹೋಗೋದಲ್ಲ ಹೊಂದಲಿಲ್ಲ ಅಂತ ಬೇರೆ ಇರ್ಬೋದು ಆಕೆ ಮನಸ್ಸು ಬೇರೆ ಇದೆ ನನ್ನ ಮನಸ್ಸು ಬೇರೆ ಇದೆ ಅಂತಿರಬೇಕು ಅದನ್ನು ತ್ಯಾಜ್ಯ ಮಾಡಿ ಹೋಗೋದಲ್ಲ ಅವ್ರು ಏನು ಮಾಡ್ತಾರೆ ಆಯ್ತಮ್ಮ ನಿನ್ನ ಜೀವನ ನೀನು ಹಾಗೆ ಇರು ನಿನ್ನ ಜೀವನ ಹಾಗೆ ತನ್ನ ಜೀವನ ಬೇರೆ ಇದೆ ಅಂತ ಹೇಳಿ ತವ್ರ ಮನೆ ಕಳಿಸಿ ಆಕೆ ಮುಂದೆ ಜೀವನಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಕೊಟ್ಟು ಹೋದರು ಅಂತ ಅಲ್ಲಿಗೆ ಆ ದಿವಸದಿಂದ ರಾಮಾನುಜರು ತೀರ್ಮಾನ ಮಾಡಿದರು ಇನ್ನು ಗೃಹಸ್ಥ ಜೀವನ ಸಾಕು ಅಂತ ಇನ್ನು ಸನ್ಯಾಸಿ ಜೀವನವನ್ನು ನಾಳೆ ನೋಡೋಣ ನಮಸ್ಕಾರ